ಜುಲೈ ಒಂದರಿಂದ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳನ್ನು ಆರಂಭ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮವಾರದ ಒಳಗೆ ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಪಬ್ಲಿಕ್ ಟಿವಿಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಚರ್ಚೆ ನಡೀತಾ ಇದೆ, ಜುಲೈ ಒಂದರಿಂದ ಶಾಲೆಯನ್ನು ಆರಂಭ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ವಿದ್ಯಾಗಮದ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತೀವಿ. ಸೋಮವಾರ ಅಂತಂದರೆ ಇನ್ನೊಂದು ಎರಡು ಮೂರು ದಿನ. ಖಾಸಗಿ ಶಾಲಾ ಶುಲ್ಕ ಬಗ್ಗೆ ಕೋರ್ಟ್ ಆದೇಶದಂತೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಸುರೇಶ್ ಕುಮಾರ್ ಅವರು ಪಬ್ಲಿಕ್ ಟಿವಿಗೆ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಜೊತೆ ಸಚಿವ ಸುರೇಶ್ ಕುಮಾರ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಈಗ ಜುಲೈ ಒಂದರಿಂದ ಶೈಕ್ಷಣಿಕ ವರ್ಷಗಳು ಪ್ರಾರಂಭ ಆಗಬೇಕು. ಸೊ ಸೋಂಕಿನ ಅಲೆ ಇನ್ನೂ ಇರೋದ್ರಿಂದ ಏನಾದರೂ ನಿರ್ಧಾರ ಆಗಿದೆ? ಇವತ್ತು ಸಭೆ ಕೂಡ ಇತ್ತು. ಸಭೆಯಲ್ಲಿ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯ ಮಾಡ್ತಾ ಇರುವ ಒಂದಷ್ಟು ಸಂಸ್ಥೆಗಳೇನಿದೆ ಅವರ ಅಭಿಪ್ರಾಯನ ನಾವು ಕೇಳಿದ್ದೀವಿ. ನಾವು ಯಾವ ರೀತಿ ನಮ್ಮ ಮಕ್ಕಳಿಗೆ ಕಲಿಕೆನ ಮುಂದುವರಿಸೋದು, ಕಲಿಕೆನ ಮುಂದುವರಿಸೋ ರೀತಿ ಹೇಗೆ, ಅಥವಾ ನಾವು ವಿದ್ಯಾಗಮವನ್ನು ಯಾವ ರೀತಿ ನಾವು ಮತ್ತೆ ಪ್ರಾರಂಭ ಮಾಡ್ಬೋದು. ಯಾಕಂದರೆ ಅನೇಕ ಕಡೆ ಮಕ್ಕಳು ತಮ್ಮ ಹೆಸರು ಕೂಡ ಬರೆಯೋದು ಮರ್ತಿದ್ದಾರೆ ಅನ್ನೋದು ನಮಗೆ ಬಂದಿರೋ ಒಂದು ಅನುಭವ. ಸೊ ಅದೆಲ್ಲನೂ ಕೂಡ ಕೇಳಿದ್ದೀವಿ. ಗ್ರಾಮಾಂತರ ಪ್ರದೇಶದಲ್ಲಿ ಏನು ಮಾಡ್ಬೋದು, ಹೋಬಳಿ ಮಟ್ಟದಲ್ಲಿ ಏನು ಮಾಡ್ಬೋದು, ತಾಲೂಕು ಮಟ್ಟದಲ್ಲಿ ಏನು ಮಾಡ್ಬೋದು, ಅದೆಲ್ಲ ಕೂಡ ಸಲಹೆಗಳು ಕೊಟ್ಟಿದ್ದಾರೆ. ಅದನ್ನೆಲ್ಲ ಇಲಾಖೆ ಪರಿಶೀಲಿಸ್ತಾ ಇದೆ. ಪರಿಶೀಲಿಸಿ ಇನ್ನೊಂದು ಎರಡು ದಿವಸದಲ್ಲಿ ತೀರ್ಮಾನಕ್ಕೆ ನಾವು ಬರ್ತೀವಿ. ಸರ್, ಈಗ ದೇವಿಪ ಶೆಟ್ಟಿ ಅವರು ಕೊಟ್ಟಿರುವಂಥ ವರದಿಯಲ್ಲಿ ವಿದ್ಯಾಗಮಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಮೂರನೇ ಅಲೆ ಆತಂಕ ಮಕ್ಕಳಿಗೆ ಬರುವಂಥ ಸೂಚನೆ ಹಿನ್ನೆಲೆಯಲ್ಲಿ ಶಾಲೆಗಳ ಪ್ರಾರಂಭಕ್ಕೂ ಮುಂಚೆನೆ ವಿದ್ಯಾಗಮಕ್ಕೆ ಏನಾದರೂ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಿದ್ಯಾ? ಅದಕ್ಕೆ ಸಂಬಂಧ ವಿದ್ಯಾಗಮದ ಬಗ್ಗೆನೂ ಕೂಡ ಇವತ್ತು ವಿಶೇಷವಾಗಿ ಚರ್ಚೆ ಆಯಿತು. ಶಾಲೆಗಳು ಸ್ಟಾರ್ಟ್ ಆಗ್ತದೆ ಸರ್, ಇನ್ನೂ ಕೂಡ ಸಮಯ ಇದೆ ನಮಗೆ. ಇವತ್ತು ಇನ್ನೂ 25ನೇ ತಾರೀಕು, ಸೋಮವಾರ ನಾವು ಕೂತ್ಕೊಂಡು ಇದರ ಬಗ್ಗೆ ಜುಲೈ 1ನೇ ತಾರೀಕಿಂದ ಯಾವ ರೀತಿ ಮಾಡ್ಬೋದು, ನಾವು ಯಾವ ರೀತಿ ಕಲಿಕೆನ ಶಾಲೆ ಪ್ರಾರಂಭಕ್ಕೆ ಅನ್ನೋದಕ್ಕಿಂತ ಕಲಿಕೆಯ ಪ್ರಾರಂಭ ಆಗಬೇಕು ಮಕ್ಕಳಿಗೆ, ಅದನ್ನು ಯಾವ ರೀತಿ ಮಾಡ್ಬೋದು ಮಾಡ್ತೀವಿ. ಸರ್, ಇನ್ನೊಂದು SSLC ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಉಪನಿರ್ದೇಶಕರು BO ಸೂಚನೆ ಕೊಟ್ಟಿದ್ದರು. ಎಕ್ಸಾಮ್ ಡೇಟ್ ಏನಾದ್ರು ಅನ್ಸೋದ್ರ ಬಗ್ಗೆ ಚರ್ಚೆ ಆಗಿದೆ. ಒಂದು ದಿವಸದಲ್ಲಿ ಮಾಡ್ತೀವಿ. ಸರ್, ಇನ್ನೊಂದು ದ್ವಿತೀಯ PUC ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿ 31ನೇ ತಾರೀಕು ಒಳಗಡೆ ಫಲಿತಾಂಶ ಕೊಡ್ತೀವಿ. ಸರ್, ಕೊನೆಯ ಪ್ರಶ್ನೆ, ಇನ್ನು ಫೀಸ್ ಗೊಂದಲ ವಿಚಾರ ಸಂಬಂಧಪಟ್ಟಂತೆ ಅನೇಕ ಪ್ರತಿಭಟನೆಗಳು ನಡೀತಿದ್ದಾವೆ. ನೀವು ಕೂಡ ಕೋರ್ಟ್ಗೆ ಈಗ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಸಮಿತಿ ಮಾಡಿ ಅಂತ ಕೇಳ್ಕೊಂಡಿದ್ರು, ಅದು ಎಲ್ಲಿವರೆಗೂ ಅಪ್ಡೇಟ್ ಬಂದಿದೆ? ಅವ್ರಿಗೆ ನಾವು ಅಫಿಡವಿಟ್ ಕೂಡ ಹಾಕಿದ್ದೀವಿ, ಈ ರೀತಿ ಮಾಡಿದ್ರೆ ಒಳ್ಳೇದಿದು, ಒಂದು ಸೂತ್ರ ಬರ್ತದೆ, ನಾವು ಏನೇ ನಿರ್ಧಾರ ತಗೊಂಡ್ರು ಕೂಡ ಮತ್ತೆ ಅದನ್ನು ಚಾಲೆಂಜ್ ಮಾಡೋದು ನಡೆಯುತ್ತೆ ಅಂತ ಕೇಳಿದ್ದೀವಿ. ನಮ್ಮ ಪ್ರತಿವಾದಿಗಳಿಗೆ ತಕರಾರು ಹಾಕೋಕ್ಕೆ, ಅವರ ಆಕ್ಷೇಪಣೆ ವ್ಯಕ್ತಪಡಿಸೋದಕ್ಕೆ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ಮಂಗಳವಾರ ಇದು ಮತ್ತೆ ಹೈಕೋರ್ಟ್ಗೆ ಬರ್ತಾ ಇದೆ. ಇದಿಷ್ಟು ಸಚಿವ ಸುರೇಶ್ ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾಮನ್ ರಾಜು ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ TV, ಬೆಂಗಳೂರು.